ನೀರಿನಿಂದ ತೆಗೆದ ಮೀನು ವಿಲವಿಲ ಒದ್ದಾಡತ್ತೆ. ಇದನ್ನ ಇಡೀ ದೇಶದ ಜನ ಪ್ರಾಯೋಗಿಕವಾಗಿ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಕಾಂಗ್ರೆಸ್ಸಿನ ನಾಯಕರ ವರ್ತನೆಯನ್ನ ನೋಡಿದಾಗ ಗೊತ್ತಾಗುತ್ತೆ. ನೀರಿನಿಂದ ತೆಗೆದ ಮೀನು ಹೇಗೆ ವಿಲವಿಲ ಒದ್ದಾಡುತ್ತೋ, ಜನರ ಭಾವನೆಯ ಜೊತೆಗೆ ಕೊಂಡಿಯನ್ನ ಕಳಚಿಕೊಂಡಾಗ ಜನರು ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ ನಾಯಕರ ವರ್ತನೆಯಿಂದ ಗೊತ್ತಾಗುತ್ತೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಬಗ್ಗೆ ಜಗತ್ತು ಸಂತಸ ಪಡ್ತಾ ಇರೋದನ್ನ ಕಾಂಗ್ರೆಸ್ಸಿನ ನಾಯಕರಿಗೆ ತಡೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ಸಿನ ಸ್ಥಿತಿ, ಕಾಂಗ್ರೆಸ್ ನಾಯಕರ ಸ್ಥಿತಿ ವಿಲವಿಲ ಒದ್ದಾಟ. ರಾಜಣ್ಣ ಅವರು ಟೆಂಟ್ ನಲ್ಲಿ ಇದ್ದಂತಹ ಗೊಂಬೆಗಳು ಅಂತ ಹೇಳೋದ್ರ ಮೂಲಕ ಹಿಂದೂ ಭಾವನೆಗಳ ಮೇಲೆ, ರಾಮಭಕ್ತರ ಮೇಲೆ ದೊಡ್ಡ ಆಘಾತದ ದಾಳಿಯನ್ನ ಮಾಡಿದ್ದಾರೆ. ರಾಮಭಕ್ತರು ಕೆಎನ್ ರಾಜಣ್ಣ ಅವರ ಹೇಳಿಕೆಯನ್ನ ಕ್ಷಮಿಸೋದಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಪಾಪ ಹೋರಾಟದಿಂದ ಬಂದವರಲ್ಲ, ತನ್ನ ಪರಿಶ್ರಮದಿಂದ ಬೆಳೆದವರಲ್ಲ. 24-25 ವಯಸ್ಸಿಗೆ 750 ಕೋಟಿ ಪ್ರಾಪರ್ಟಿಯನ್ನ ಡಿಕ್ಲೇರ್ ಮಾಡ್ಕೊಂಡಿತ್ತು. ಆ 750 ಕೋಟಿ ಸಂಪಾದನೆ ಮಾಡೋದಕ್ಕೆ ಪ್ರಿಯಾಂಕಾ ಖರ್ಗೆ ಒಂದು ಹನಿ ಬೆವರನ್ನ ಸುರಿಸಿಲ್ಲ. ವಿಚಾರಧಾರೆ ಪರಂಪರೆಯ ಮೇಲೆ ಬೆಳೆದಿದ್ದು ಭಾರತೀಯ ಜನತಾ ಪಕ್ಷ. ಪ್ರಿಯಾಂಕಾ ಖರ್ಗೆಗೆ ಯಾವ ಪರಿಶ್ರಮದ ಅನುಭವವೂ ಇಲ್ಲ. ಬರೀ ಭಗವದ್ಗೀತೆ ಅಲ್ಲ, ವೇದ ಉಪನಿಷತ್ತು ಎಲ್ಲವನ್ನ ಕೂಡ ಮಾತನಾಡುವಂತವರು ಬಿಜೆಪಿಯಲ್ಲಿ ಇದ್ದಾರೆ. ನಾನು 100 ಶ್ಲೋಕವನ್ನ ಹೇಳಬಲ್ಲೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಚಾಲೆಂಜ್ ಮಾಡ್ತಾನೆ, ನಿಮಗೆ ಅರ್ಹತೆ ಇದ್ರೆ ಸಿದ್ದರಾಮಯ್ಯನಿಂದ ಒಂದು ಶ್ಲೋಕ ಹೇಳಿಸಿ, ನಿಮ್ಮ ತಂದೆಯವರಿಂದ ಒಂದು ಶ್ಲೋಕ ಹೇಳಿಸಿ, ಆಮೇಲೆ ಜಗತ್ತಿಗೆ ಬುದ್ಧಿ ಹೇಳಲಿಕ್ಕೆ ಬರಲಿ.